ಖಂಡಿತ ಅದು ಎಲ್ಲರೂ ಮೈಂಡಲ್ಲೂ ಬರ್ತಾ ಇದೆ ಮೂರು ಸರಿ ಸೋತಿದ್ರೆ ಅವ್ರಿಗೂ ಅಲ್ಲೇ ಎರಡು ಸರಿ ಒಂದು ಸರಿ ಬಿ ಜೆ ಪಿಯಿಂದ ಗೆಲ್ಸಿದೀವಿ ಇವ್ರಿಗೂ ಏಜ್ ಆಗಿದೆ ಕೊನೆ ಚುನಾವಣೆ ಇವ್ರಿಗು ಒಂದ್ಸರಿ ಆಶೀರ್ವಾದ ಅಂತ ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಜವರಾಯಿಗೌಡ ಅಂತೇಳಿ ಕ್ಯಾಂಡಿಡೇಟ್ ಡಿಸೆಂಬರ್ಗೆ ಅನೌನ್ಸ್ ಆಗೋದಕ್ಕೆ ಮುಂಚೆ ನೀವು ಯಾಕೆ ಕುಕ್ಕರ್ ಕೊಡ್ಲಿಲ್ಲ ಯಾಕೆ ರೇಷನ್ ಕಿಟ್ ಕೊಡ್ಲಿಲ್ಲ ಯಾಕೆ ಪಂಚೆ ರಾಮರಾಜ್ ಪಂಚೆ ಸೀರೆ ಕೊಡ್ಲಿಲ್ಲ ಎಲ್ಲ ಕಡೆ ಆರಾಮಾಗಿದ್ರಿ ಯಾರು ಜವರಾಯಗೌಡ ಕ್ಯಾಂಡಿಡೇಟ್ ನಾನು ಬರಲ್ಲ ಚುನಾವಣೆ ನಿಲ್ಲಲ್ಲ ಅಂತ ಘೋಷಣೆ ಮಾಡ್ಕೊಂಡಿದ್ದೆ ಇಲ್ಲೇ ಬರ್ತಿದ್ದೆ ಕುಮಾರಸ್ವಾಮಿ ಅವ್ರು ಒತ್ತಾಯಕ್ಕೆ ನಿಂತೆ ಅಲ್ಲಿಂದ ನೀಚಾಗ ನೀವು ಚುರುಕಾಗಿದ್ದೀರ ಬರೀ ನೀವು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತೀರಾ ನಮ್ಮ ಕಾರ್ಯಕರ್ತರಿಗೆ ಆಮಿಷಗಳು ನೋಡ್ತೀರಾ ನೀವಂತೂ ಮಾರ್ಕೊಂಡು ಹೋದ್ರೋ ಹಂಗೆ ಹೋದ್ರು ಎತ್ತ ತಾಯಿದ್ರು ಮಾಡಿ ಕಾಂಗ್ರೆಸ್ ಗೆದ್ದು ಬಿ ಜೆ ಹೋಗಿ ಅಧಿಕಾರವನ್ನು ತಗೊಂಡಿದ್ದೀರ ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹುಟ್ಟೆರೆ ಹೋಬಳಿನಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದೀರ ಗಾರಿಗಳನ್ನ ಎತ್ತಿಡಿದ ಕೆ ವೆಂಕಟೇಶ್ ಅಂತ ಅವ್ರ ಅಡ್ಡಸ್ರು ಮಾಮಯ್ಯ ಅಂತ ಅವ್ರನ್ನ ಮರ್ಡ್ರ್ ಮಾಡಿಸಿದ್ರಿ ಇವತ್ತೀಗ ಹಾಲಿ ಇರ್ತಕ್ಕಂಥ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಸಿದ್ರು ಅವ್ರಿಗೆ ರಕ್ಷಣೆ ಕೊಟ್ಟರೆ ನಾವು ರಕ್ಷಣೆ ಕೊಟ್ಟಿಲ್ಲ ಅವ್ರು ಉಳಿಸಿಲ್ಲ ಅಂತೇಳಿ ಬರಲೇ ಧರ್ಮಸ್ಥಳದ ಮಂಜುನಾಥ್ ಮುಂದೆ ಪ್ರಮಾಣ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅವರು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋಗಿ ಈ ಕಡೆ ಪೊಲೀಸ್ ಸ್ಟೇಷನ್ನು ಈ ಕಡೆ ಡಿ ವೈ ಎಸ್ ಪಿ ಆಫೀಸು ಸೆಂಟ್ರಲ್ಲಿ ಹೊಡೆದಾಕ್ತಿರ ಅವ್ರನ್ನ ಹೊಡೆದಾಕಿ ಕೊನೆಗೆ ಯಾರು ಗೊತ್ತಿಲ್ಲ ಅಮಾಯಕರ ಐದು ಜನ ಫ್ಯಾಮಿಲಿಗಳನ್ನ ಪಿಟ್ ಮಾಡಿ ಅವ್ರ ಮನೆ ಹಾಳು ಮಾಡಿದ್ರಲ್ಲ ತಟ್ಟೆ ನಿಜವಾಗೂ ನಿಷ್ಪಕ್ಷಪಾತ ಸೇವೆಯನ್ನ ಈ ಜನಕ್ಕೆ ಮಾಡಿದ್ದೀರಾ ಮಾಡಿದ್ರೆ ಇವತ್ತು ಹಗ್ಲು ರಾತ್ರಿ ಏನ್ಕೆ ಎಲ್ಲಾ ಕಾರ್ಯಕರ್ತರಿಗೆ ಐವತ್ತು ಸಾವಿರ ಒಂದ್ ಲಕ್ಷ ದುಡ್ಡಿನ ಆಮಿಷಗಳು ಹೋಗಿ ಸಾಲ ಹಾಕೋದು ನೀವು ಮಂತ್ರಿಗಳಾಗಿ ಅಭಿವೃದ್ಧಿ ಕಾರ್ಯವನ್ನೇ ಮಾಡಿದ್ರೆ ಇಷ್ಟು ಹೋರಾಟ ಮಾಡೋದು ಏನ್ ಬೇಕಾಗಿತ್ತು ನೀವು ನಿಜವಾಗೂ ಹೋರಾಟ ಮಾಡೋದಿದ್ರೆ ಹಾಲಿ ಶಾಸಕರು ಇರತಕ್ಕಂಥ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಒಂದ್ಸರಿ ಮಾಡಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇನ್ನೊಬ್ರು ಹಾಲಿ ಶಾಸಕರು ಇರೋ ಜಾಗದಲ್ಲಿ ನೀವು ಚಾಲೆಂಜ್ ಮಾಡಿ ಗೆದ್ರೆ ಅದಕ್ಕೆ ನಾನು ಸಭಾಸ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಜನರನ್ನ ನಾವು ಮಾತಾಡಿಸ್ತಿದ್ವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿ ನಾವಿದ್ವಿ ಇಲ್ಲಿನ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ವಿ ಇಲ್ಲಿನ ಎಮ್ ಎಲ್ ಎ ಆಕಾಂಕ್ಷಿ ಆಗಿರುವಂತಹ ಜವರೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡಿಸೋಣ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಸೊ ಯಾವ ರೀತಿ ಇದೆ ಎಲೆಕ್ಷನ್ ಬಹಳ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಅಲ್ಲಿ ಸುಮಾರು ಒಂದುವರೆ ತಿಂಗಳಿಂದ ಎರಡು ತಿಂಗಳಿಂದ ಚೆನ್ನಾಗಿ ಕ್ಯಾಂಪೇನ್ ಮಾಡ್ತಾ ಜನ ಉತ್ತಮವಾದ ರೆಸ್ಪಾನ್ಸ್ನ ನಾನು ನೀಡ್ತಾ ಇದ್ದಾರೆ ಅನುಕೂಲಕರವಾಗಿದೆ ಈ ಸಾರಿ ಚುನಾವಣೆ ಈಗ ಜವರೇಗೌಡರು ಬಹಳಷ್ಟು ಮೂರು ಸಾರಿ ನಿಂತು ಸೋತಿದ್ರು ಈ ಬಾರಿ ಅನುಕಂಪ ಹೊಡಿತಾ ಇದೆ ಜವರೇಗೌಡರು ಗೆದ್ದೆ ಗೆಲ್ಲಿಸ್ಬೇಕು ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಅಂತ ನಿಮ್ಮ ಕಾರ್ಯಕರ್ತರು ಸ್ಥಳೀಯ ಜನ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಖಂಡಿತ ಅದು ಎಲ್ಲರೂ ಮೈಂಡಲ್ಲೂ ಬರ್ತಾ ಇದೆ ಮೂರು ಸಾರಿ ಸೋತಿದ್ರೆ ಅವ್ರಿಗೂ ಅಲ್ಲೇ ಎರಡು ಸರಿ ಕಾಂಗ್ರೆಸ್ಸಿಂದ ಗೆಲ್ಸಿದ್ದೀವಿ ಒಂದು ಸರಿ ಬಿ ಜೆ ಪಿಯಿಂದ ಗೆಲ್ಸಿದ್ದೀವಿ ಇವ್ರಿಗೂ ಏಜ್ ಆಗಿದೆ ಕೊನೆ ಚುನಾವಣೆ ಇವ್ರಿಗೂ ಒಂದ್ಸರಿ ಆಶೀರ್ವಾದ ಅಂತ ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ಈಗ ಕುಮಾರಸ್ವಾಮಿ ಅವ್ರು ಬಂದರು ಪಂಚರತ್ನ ಯಾತ್ರೆ ಕೂಡ ನಡೀತಾ ಇದೆ ನಾವು ಕೂಡ ಬಂದಿದ್ವಿ ಸೊ ಎಲ್ಲೋ ಒಂದು ಕಡೆ ಕುಮಾರಣ್ಣನ ಮ್ಯಾಜಿಕ್ ನಡೀತಾ ಇದೆ ಇಲ್ಲಿ ಏನು ಕುಮಾರಣ್ಣ ಐದು ಪಂಚರತ್ನ ಯೋಜನೆಗಳನ್ನ ಹಾಕ್ಕೊಂಡು ಇವತ್ತೇನು ಚುನಾವಣಾ ಪ್ರಚಾರ ಅಥವಾ ಎಲ್ಲ ಒಂದು ತೊಂಬತ್ತು ಐದು ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ ಅವರೇನೋ ಮುಖ್ಯಮಂತ್ರಿಗಳಾಗಿ ಆ ಕಾರ್ಯಕ್ರಮಗಳನ್ನ ಜಾರಿಗೆ ತಂದರೆ ಜನ ನಿಜವಾಗೂ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಸಾಧ್ಯ ಆಗ್ತದೆ ಅಂತ ನನ್ನ ಭಾವನೆ ಈಗ ಕುಮಾರಸ್ವಾಮಿ ಅವರ ಪಂಚರತ್ನ ಯಾತ್ರೆ ಯಶಸ್ವಿ ಆದರೆ ರಾಜ್ಯದ ಜನರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಖಂಡಿತ ಆಗುತ್ತೆ ಇವತ್ತು ಆರೋಗ್ಯ ಭಾಗ್ಯ ಇರ್ಬೋದು ಎಜುಕೇಷನ್ ಇರ್ಬೋದು ರೈತರಿಗೆ ಸಬ್ಸಿಡಿ ಇರ್ಬೋದು ವಿಧವಾ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ವಸತಿ ರೈತ ವೀನರಿಗೆ ಕಟ್ಕೊಡೋದು ಇರ್ಬೋದು ಮತ್ತು ಆಟೋ ಡ್ರೈವರ್ಸ್ಗೆ ಎರಡು ಸಾವಿರ ಸಾಯಿಧಾನ ಕೊಡೋದಿರ್ಬೋದು ಮಹಿಳೆಯರ ಸಬಲೀಕರಣಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಎಂಬತ್ತು ಪರ್ಸೆಂಟು ಫ್ರೀ ಆಫ್ ಕಾಸ್ಟ್ ಲೋನ್ ಕೊಟ್ಟು ಬಡ್ಡಿ ರೈತ ಲೋನ್ಗಳು ಕೊಟ್ಟು ಅವ್ರಿಗೆ ಉದ್ಯಮಗಳನ್ನ ಸ್ಥಾಪನೆ ಮಾಡೋದಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾರೆ ಕುಮಾರವನ್ನು ಮುಖ್ಯಮಂತ್ರಿ ಖಂಡಿತ ತರ್ತಾರೆ ಅವರಂಥ ಕೊಯ್ಲೇಷನ್ ಗೌರ್ಮೆಂಟಲ್ಲು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಕೊಟ್ಟಿದ್ದಕ್ಕೆ ಎಲ್ಲ ಎಮ್ ಎಲ್ ಎಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರ ಎದುರಾಕ್ಕೊಂಡು ಅವ್ರು ಕಿರುಕುಳದಲ್ಲೂ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಬನ್ನೆ ಮಾಡಿದ್ರು ಇದಕ್ಕೆ ಎರಡು ಲಕ್ಷದ ಐವತ್ತಾರು ಸಾವಿರ ಕೋಟಿ ಬೇಕಾಗ್ತಾರೆ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗೆ ಖಂಡಿತ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಇದೆ ಆ ಉತ್ಪತ್ತಿಯನ್ನು ಪ್ರಾದೇಶಿಕ ಪಕ್ಷಕ್ಕೆ ಕೈ ಕೊಟ್ಟರೆ ಮಾಡಿ ಜನಗಳನ್ನ ಸೇವೆ ಮಾಡ್ತಾರೆ ಸರ್ ಎರಡು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಎಲೆಕ್ಷನ್ ಇದೆ ಮೇ ಹತ್ತಕ್ಕೆ ಎಲೆಕ್ಷನ್ ಸಮಯದಲ್ಲಿ ಈ ಪ್ರಶ್ನೆ ಸೂಕ್ತ ಅಂತ ಅನ್ಸುತ್ತೆ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೈ ಎಲೆಕ್ಷನ್ ನಡೀತು ಇನ್ನು ವೈ ಎಸ್ ವಿ ದತ್ತ ಅವರು ಜೆ ಡಿ ಎಸ್ನ ಬಿಟ್ಟು ಕಡೂರು ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ ವೈ ಎಸ್ ವಿ ದತ್ತ ಅವರು ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತರು ಅವರು ಕೂಡ ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ಗೆ ಹೋದರು ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಟಿಕೆಟ್ ನೀಡಲಿಲ್ಲ ಅವರು ದೇವೇಗೌಡರ ಮಾನಸ ಅಂತ ಕರ್ಸ್ಕೊಂಡು ದೇವೇಗೌಡರು ಅವರಿಗೆ ಎಷ್ಟು ಸಹಕಾರವನ್ನು ನೀಡಿದ್ದಾರೆ ಅಂದರೆ ಇಡೀ ರಾಜ್ಯದ ಜನಕ್ಕೆ ಗೊತ್ತು ಒಂದು ಸರಿ ಎಮ್ ಎಲ್ ಸಿ ಮಾಡಿದ್ರು ಒಂದು ಸರಿ ಎಮ್ ಎಲ್ ಎನೂ ಮಾಡಿದ್ರು ಎಲ್ಲ ಪಕ್ಷದ ಫೈನಲ್ ತೀರ್ಮಾನಗಳು ಅಂತಿಮ ತೀರ್ಮಾನವನ್ನು ಅವ್ರನ್ನ ಸಮ್ಮುಖದಲ್ಲೇ ತಗೋತಾಯಿದ್ರು ಅಂಥ ಒಂದು ಉನ್ನತ ಮಟ್ಟದಲ್ಲಿದ್ದು ಇವರು ಹೋಗಿ ಕಾ ಒಂದು ದುರಾಸೆಯಿಂದ ಕಾಂಗ್ರೆಸ್ ಸೇರಿ ಏನು ಟಿಕೆಟ್ ಸಿಗ್ತದೆ ಅಂತ ಬಯಸಿದ್ರು ಅದು ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಥವಾ ನಾವು ಅದನ್ನು ದೇವೇಗೌಡರಿಗೆ ಮಾಡಿದ್ದಂಥ ಅಪಚಾರಕ್ಕಾಗಿದೆಯೋ ಅಥವಾ ಅವರು ಏನಲ್ಲಿ ನಂಬ್ಕೊಂಡು ಕುರ್ಬಾ ಕಮ್ಯುನಿಟಿ ಓಟಿದೆ ಇದೆ ಕುರ್ಬಾ ಕಮ್ಯುನಿಟಿ ಓಟಿಂದ ನಾನು ಗೆಲ್ಬೋದು ಅಂಥೇಳಿ ಜೆ ಡಿ ಎಸ್ ಪಕ್ಷಕ್ಕೆ ಕೈ ಕೊಟ್ಟು ಹೋದರು ಆದರೆ ಅವರು ಎಮ್ ಎಲ್ ಎ ಆದಾಗ ಅವಾಗೇನು ಕುರ್ಬಾ ಕಮ್ಯುನಿಟಿ ಅವ್ರ ಕೈ ಹಿಡ್ದಿರ್ಲಿಲ್ವೇ ಬೇರೆ ಜಾತಿಯವ್ರ ಕೈ ಹಿಡ್ದಿರ್ಲಿಲ್ವೇ ಇದೇ ಪಕ್ಷದಲ್ಲಿ ನಿಂತ್ಕೊಂಡು ಸ್ಪರ್ಧೆ ಮಾಡ್ಬೋದಾಗಿತ್ತು ಅದೆಲ್ಲ ಪಕ್ಷ ಬಿಟ್ಟು ಹೋಗಿರೋರಿಗೆ ಇದೊಂದು ಪಾಠ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅರಿವಿದೆಯಾ ನಿಮ್ಮ ಗಮನಕ್ಕೆ ಬಂದಿದೆಯಾ ಒಂದು ವೇಳೆ ನೀವು ಎಮ್ ಎಲ್ ಎ ಆಯ್ಕೆ ಬಂದರೆ ಜನರ ಆ ಕಷ್ಟಕ್ಕೆ ಯಾವ ರೀತಿ ಸ್ಪಂದನೆ ಮಾಡಿ ಯಶವಂತಪುರ ಕ್ಷೇತ್ರದಲ್ಲಿ ಮೊದಲನೇದಾಗಿ ಐದು ಗೊಬ್ಬರ ಫ್ಯಾಕ್ಟ್ರಿಗಳನ್ನ ತಂದು ಕಸವಂತಪುರ ಮಾಡಿಬಿಟ್ಟಿದ್ದಾರೆ ನೀವು ಎಲ್ಲ ಒಂದು ರೋಡ್ ಸೈಡಲ್ಲಿ ಹೋಗ್ಬೋದು ಕಸದ ರಾಶಿ ರಾಶಿ ಬಿದ್ದಿದೆ ಅದು ಫಸ್ಟು ಕ್ಲಿಯರ್ ಆಗಬೇಕು ನಮ್ಮ ಬೆಂಗಳೂರಲ್ಲಿ ಕಸದ ಘಟಕಗಳು ಯಶವಂತಪುರ ಕ್ಷೇತ್ರದಲ್ಲೇ ಇದ್ದಿದ್ದಾವೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಇಪ್ಪತ್ತೆಂಟು ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರ ಇರೋದು ಅವರನ್ನು ಒಂದೊಂದು ಮಾಡ್ಬೋದಾಯಿತು ನಮ್ಮಲ್ಲೇ ಯಾಕೆ ಇದು ಹಾಕಿದ್ದಾರೆ ಅದನ್ನು ನಿಲ್ಲಿಸೋದೇ ನನ್ನ ಏಕೈಕ ಒಂದು ಉದ್ದೇಶ ಜೊತೆಗೆ ಏನು ಕಸದ್ದು ಸಮಸ್ಯೆ ಇದೆ ಅದನ್ನು ಸೂಕ್ತ ಪರಿಹಾರ ಒಂದು ಕೆಲಸ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ಕೊಂಡು ಸುಮಾರು ನಿಮಗೆ ಗೊತ್ತಿದೆ ಎನ್ ಆರ್ ರಮೇಶ್ ಅವನವರು ಎಂಟುನೂರ ಹದಿನಾ ಹತ್ತೊಂಬತ್ತು ಕೋಟಿ ಹಗರಣ ಅಂತೇಳಿ ಅವರೇ ಹೋರಾಟ ಮಾಡಿದ್ರು ಬಿ ಜೆ ಪಿಯವರು ಇವತ್ತು ಅವರೇ ಸೇರಿಸ್ಕೊಂಡಿದ್ದಾರೆ ಒಂದು ಸರಿ ನೂರ ತೊಂಬತ್ತೆರಡು ಕೋಟಿದು ನನಗೆ ವಿಡಿಯೋ ವಿಡಿಯೋನ ಕೊಟ್ಟಿದ್ದಾರೆ ಏನೋ ಟೈಪ್ ರೆಕಾರ್ಡ್ ಮಾಡಿ ರೆಕ ಇದನ್ನು ಸಿ ಡಿಗಳು ಕೊಟ್ಟಿದ್ದಾರೆ ಅಷ್ಟೊಂದು ಹೋರಾಟ ಮಾಡಿದಂಥವ್ರು ಇವತ್ತು ಅವ್ರ ಜೊತೆ ಭಯವೇ ಬಿಟ್ಟಾಯಿಲ್ಲ ಬಿ ಜೆ ಪಿ ಸರ್ಕಾರ ಏನು ಫಾರ್ಟಿ ಪರ್ಸೆಂಟ್ ಸರ್ಕಾರ ದರೋಡೆ ಮಾಡೋ ಸರ್ಕಾರ ಅಂತ ಹೆಸರಾಗಿದೆ ಆ ದರೋಡೆ ಮಾಡಿ ನುಂಗಿ ನೀರು ಕುಡಿದು ಲೂಟಿ ಮಾಡಿದ್ರೆ ಹಣವನ್ನು ಸೀರೆ ಪಂಚ ಅಂತಾರೆ ಕುಕ್ಕರ್ ಅಂತ ಇದ್ದಾರೆ ಕಿಟ್ ಅಂತ ಇದ್ದಾರೆ ಜನಕ್ಕೆ ಆಯಿತು ನೀವು ನಾನು ನಿಮ್ಮನ್ನು ಕೇಳೋಕ್ಕೆ ನೀರು ಹೋಗೋ ಒಂದು ಪ್ರಶ್ನೆ ಮಾಡ್ತೀನಿ ಮಾಸಕರಲ್ಲಿ ಈಗ ಫೆಬ್ರವರಿ ಆರು ಜವರಾಯಿಗೌಡ ಅಂತೇಳಿ ಕ್ಯಾಂಡಿಡೇಟ್ ಎಸೆಬರ್ಗೆ ಅನೌನ್ಸ್ ಆಗೋತ್ತ ಮುಂಚೆ ನೀವು ಯಾಕೆ ಕುಕ್ಕರ್ ಕೊಡಲಿಲ್ಲ ಯಾಕೆ ರೇಷನ್ ಕಿಟ್ ಕೊಡಲಿಲ್ಲ ಯಾಕೆ ಪಂಚೆ ರಾಮರಾಜ್ ಪಂಚೆ ಸೀರೆ ಕೊಡಲಿಲ್ಲ ಎಲ್ಲೋ ಒಂದು ಕಡೆ ಆರಾಮಾಗಿದ್ದಿರಿ ಯಾರು ಜವರಾಯಿಗೌಡ ಕ್ಯಾಂಡಿಡೇಟ್ ನಾನು ಬರಲ್ಲ ಚುನಾವಣೆ ನಿಲ್ಲಲ್ಲ ಅಂತ ಘೋಷಣೆ ಮಾಡ್ಕೊಂಡಿದ್ದೆ ನಿಲ್ಲೇ ಬರ್ತಿದ್ದೆ ಕುಮಾರಸ್ವಾಮಿ ಅವ್ರು ಒತ್ತಾಯಕ್ಕೆ ನಿಂತೆ ಅಲ್ಲಿಂದ ಈಚೆಗೆ ನೀವು ಚುರುಕಾಗಿದ್ದೀರಾ ಬರೀ ನೀವು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತೀರ ನಮ್ಮ ಕಾರ್ಯಕರ್ತರಿಗೆ ಆಮಿಷಗಳು ನೋಡ್ತೀರಾ ನಮ್ಮ ಇಷ್ಟವಂಥ ಕಾರ್ಯಕರ್ತರು ಹಣಕ್ಕೆಲ್ಲ ಮಾರ್ಕೊಂಡೋಗಂಥ ಕಾರ್ಯಕರ್ತರಲ್ಲ ನೀವಂತೂ ಮಾರ್ಕೊಂಡೋದರೋ ಹಂಗೆ ಹೋದರೂ ಎತ್ತ ತಾಯಿದ್ರು ಮಾಡಿ ಕಾಂಗ್ರೆಸ್ ಗೆದ್ದು ಬಿ ಜೆ ಪಿಗೆ ಹೋಗಿ ಅಧಿಕಾರವನ್ನು ತಗೊಂಡಿದ್ದೀರ ಜನ ನೋಡ್ತಾ ಇದ್ದಾರೆ ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ತವಡೇಕೆರೆ ಹೋಬಳಿನಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದೀರ ಈ ಕಳಪೆ ಕಾಮಗಾರಿಗಳನ್ನ ಎತ್ತಿಡಿದಕ್ಕೆ ವೆಂಕಟೇಶ್ ಅಂತ ಅವ್ರ ಅಡ್ಡಸ್ರು ಮಾಮಯ್ಯ ಅಂತ ಅವ್ರನ್ನ ಮರ್ಡ್ರ್ ಮಾಡಿಸಿದ್ರಿ ಯಾರು ಮಾಡ್ರು ಮಾಡಿಸಿದ್ರೆ ನಿಮ್ಮ ಇವತ್ತೀಗ ಹಾಲಿ ಇರ್ತಕ್ಕಂಥ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಸಿದ್ದು ಅವ್ರಿಗೆ ರಕ್ಷಣೆ ಕೊಟ್ಟರೆ ನಾವು ರಕ್ಷಣೆ ಕೊಟ್ಟಿಲ್ಲ ಅವ್ರು ಉಳಿಸಿಲ್ಲ ಅಂತೇಳಿ ಬರಲಿ ಧರ್ಮಸ್ಥಳದ ಮಂಜುನಾಥ ಮುಂದೆ ಪ್ರಮಾಣ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಬರಲಿ ಪೊಲೀಸ್ ಹಿಡ್ಕೊಂಡು ರಾಮನಗರ ಜಿಲ್ಲಾ ಪೊಲೀಸಿಗೆ ಗೊತ್ತು ನೀವೇನು ಮಾಡಿದ್ದೀರ ಅಂತ ಅವರು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೋಗಿ ಈ ಕಡೆ ಪೊಲೀಸ್ ಸ್ಟೇಷನ್ನು ಈ ಕಡೆ ಡಿ ವೈ ಎಸ್ ಪಿ ಆಫೀಸು ಸೆಂಟ್ರನ್ನಲ್ಲಿ ಹೊಡೆದಾಕ್ತಿರ ಅವ್ರನ್ನ ಹೊಡೆದಾಕಿ ಕೊನೆಗೆ ಯಾರೋ ಗೊತ್ತಿಲ್ಲದೋ ಅಮಾಯಕರ ಐದು ಜನ ಫ್ಯಾಮಿಲಿಗಳನ್ನ ಪಿಟ್ ಮಾಡಿ ಅವ್ರ ಮನೆ ಹಾಳು ಮಾಡಿದ್ರಲ್ಲ ಅದರದ್ದು ಶಾಪ ನಿಮ್ಗೆ ತಟ್ಟೆ ಬಿಡುತ್ತಾ ನೀವು ನಿಜವಾಗೂ ನಿಷ್ಪಕ್ಷಪಾತ ಸೇವೆಯನ್ನು ಈ ಜನಕ್ಕೆ ಮಾಡಿದ್ದೀರ ಮಾಡಿದರೆ ಇವತ್ತು ಹಗ್ಲು ರಾತ್ರಿ ಏನಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಐವತ್ತು ಸಾವಿರ ಒಂದು ಲಕ್ಷ ದುಡ್ಡಿನ ಆಮಿಷಗಳು ಹೋಗಿ ಸಾಲ ಹಾಕೋದು ನೀವು ಮಂತ್ರಿಗಳಾಗಿ ಅಭಿವೃದ್ಧಿ ಕಾರ್ಯವನ್ನೇ ಮಾಡಿದರೆ ಇಷ್ಟು ಹೋರಾಟ ಮಾಡೋದು ಹೆಂಗೆ ಬೇಕಾಗಿತ್ತು ನಾನೊಬ್ಬ ಸಾಮಾನ್ಯ ಮನುಷ್ಯ ನೀವು ಒಂದರಿನಾದರೂ ಶಾಸಕರ ಮೇಲೆ ಚುನಾವಣೆ ಮಾಡಿದ್ದೀರಾ ಎರಡು ಸಾವಿರದ ಎಂಟರಲ್ಲಿ ಅವರು ಶಾಸಕರಲ್ಲ ನೀವು ಶಾಸಕರಲ್ಲ ಚುನಾವಣೆ ಮಾಡಿದ್ರಿ ಅವ್ರು ಗೆದ್ದರು ಎಂಟು ಹಸಿ ಬಂದ್ರು ನೀವು ಸೋತ್ರಿ ಎರಡು ಸಾವಿರದ ಹದಿನಾರು ಹದಿಮೂರರಲ್ಲಿ ಅದೇ ಶಾಸಕಿ ಬೇರೆ ಸೆಕೆಟ್ರಿಗೆ ಹೋದರು ರಾಜಾಗವ್ರಿಗೆ ಹೋದರು ನನ್ನ ಮೇಲೆ ಚಾ ನಾನು ಚಾಲೆಂಜ್ ಮಾಡಿದೆ ನನ್ನ ಮೇಲೆ ನೀವು ಸು ಗೆದ್ರಿ ಹದಿನೆಂಟರಲ್ಲಿ ಗೆದ್ರಿ ಬೈ ಎಲೆಕ್ಷನ್ನು ಅನಿವಾರ್ಯವಾಗಿ ತಂದ್ರಿ ನೀವು ಸೇಲ್ ಹಾಕ್ಬಿಟ್ಟು ಅನಿವಾರ್ಯವಾಗಿ ಬೈ ಎಲೆಕ್ಷನ್ ತಂದ್ರಿ ಅದೂ ನಾನು ಬಿಡಲಿಲ್ಲ ಅದಕ್ಕೂ ಹೋರಾಟ ಕೊಟ್ಟೆ ಹೋರಾಟವನ್ನು ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಬರೀ ವಿತೌಟ್ ಶಾಸಕರು ಇಲ್ದೋ ಮೇಲೆ ಆರ್ನಡಿ ನಮ್ಮ ಕಾರ್ಯಕರ್ತನ ಮೇಲೆ ನೀವು ಹೋರಾಟ ಮಾಡ್ತಿದ್ದೀರಾ ನೀವು ನಿಜವಾಗೂ ಹೋರಾಟ ಮಾಡೋದೇ ಇದ್ದರೆ ಹಾಲಿ ಶಾಸಕರು ಇರತಕ್ಕಂಥ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಒಂದು ಸಾರಿ ಜನ ನನ್ನ ಆಯ್ಕೆ ಮಾಡಲಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಇಲ್ತಿರೋ ಇಬ್ಬರು ಇನ್ನೊಬ್ಬರು ಇರ್ತಾರೋ ಹಾಲಿ ಶಾಸಕರು ಇರೋಂಥ ಜಾಗದಲ್ಲಿ ನೀವು ಚಾಲೆಂಜ್ ಮಾಡಿ ಗೆದ್ದರೆ ಅದಕ್ಕೆ ನಾನು ಅಂತ ಹೇಳ್ಬೋದು ಸರ್ ಕಡೆಯದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನ ಏನು ನಿರೀಕ್ಷೆ ಇಟ್ಕೊಂಡು ಜವರೇಗೌಡರನ್ನ ಗೆಲ್ಲ ಮೈಸೂರಿಗೆ ಕಳಿಸೋದು ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಈ ಜಾಗಿಯೇ ದರ್ಶನಕ್ಕೆ ವ್ಯವಸ್ಥೆ ಮಾಡೋದು ಪ್ರಮಾಣ ಮಾಡಿಸೋದು ಮೇಲೆ ಮರೆತವ್ರಿಗೆ ಕಳ್ಸೋದು ಎಲ್ಲ ಇಂಥವ್ರು ಧರ್ಮಸ್ಥಳ ಕಳಿಸೋದು ಟೂರ್ಗಳು ಕೊಟ್ಟು ಕಳಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋ ಏನೋ ಬಂದಿರತಕ್ಕಂಥ ಅಕ್ಕಳವ ದುಡ್ಡು ನಲವತ್ತು ಪರ್ಸೆಂಟ್ ಕಮಿಷನ್ದಲ್ಲಿ ಎಲ್ಲ ಹೋರಾಟ ಮಾಡ್ತಾ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಒಂದು ಸಾರಿ ಇದಕ್ಕೆ ಇತಿಶ್ರೀ ಆಡಬೇಕು ಮೂರು ಸರಿ ಸ್ವತಂತ್ರ ಜವರಾಯಿಗೌಡರು ಮುಗ್ಧ ಮನಸ್ಸು ಒಳ್ಳೆ ವ್ಯಕ್ತಿ ಇಲ್ಲಿವರೆಗೂ ಯಾರ ಮೇಲೂ ದ್ವೇಷದ ರಾಜಕಾರಣವನ್ನು ಮಾಡದಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ಗೆಲ್ಲಿಸ್ಬೇಕು ನಮ್ಮ ಯಶವಂತಪುರ ಕ್ಷೇತ್ರದ ಕಸನ್ಪುರ ಅನ್ನೋದನ್ನು ಯಶವಂತಪುರ ಮತ್ತೆ ಮರಳಿ ತರಬೇಕು ಮತ್ತು ಬಡವ್ರ ಬಗ್ಗರ್ದು ಪೌಡಿಗಳಾಗಿಲ್ಲ ರೈತರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಕೆಲವ್ರಿಗೆ ಪ್ರೀ ನಿವೇಶನಗಳಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಎಷ್ಟೋ ಸಾವಿರಾರು ನೂರಾರು ವರ್ಷದಿಂದ ವಾಸ ಮಾಡ್ತಾಯಿದ್ದಾರೆ ಅಂಥವ್ರಿಗೆಲ್ಲ ವ್ಯವಸ್ಥೆಗಳಾಗಿಲ್ಲ ಇನ್ನೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಬೇಕು ಕುಡಿಯೋ ನೀರಿನ ಸಮಸ್ಯೆ ಬಗೆಹಿಸಬೇಕು ಇವನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಜೆ ಡಿ ಎಸ್ಗೆ ಮತ ಹಾಕಬೇಕು ಕುಂ ಕುಮಾರ್ಣರ ಪಂಚರತ್ನ ಕುಮಾರಣ್ಣವ್ರ ಮುಖ್ಯಮಂತ್ರಿ ಆದರೆ ಕುಮಾರಣ್ಣವ್ರ ಪಂಚರತ್ನ ಯಾತ್ರೆಯನ್ನು ಜಾರಿಗೆ ತಂದರೆ ಅಲ್ಲ ಪಂಚರತ್ನ ಕಾರ್ಯಕ್ರಮಗಳನ್ನ ನಾವೆಲ್ಲ ಉದ್ದಾರ ಆಗ್ತೀವಿ ಅನ್ನೋದನ್ನು ಜನ ಮನ್ಸಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಜಾವರಾಯಿಗೌಡರು ಯಸಂಪುರ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಬೇಕು ಅನ್ನೋದನ್ನು ಮನಸಲ್ಲಿ ಇಟ್ಕೊಂಡು ನನಗೆ ಬೆಂಬಲಿಸ್ತಾ ಇದ್ದಾರೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ತೀನಿ ಯಾಕೆಂತ ಹೇಳಿದ್ರೆ ನೀವು ಹೇಳಿದ್ರೆ ಟೂರ್ನ ಕಳಿಸ್ತಾ ಇದ್ದಾರೆ ಕುಕ್ಕರ್ ಅನಿಸ್ತಾ ಇದ್ದಾನಂತ ಯಶವಂತಪುರ ಜನ ಸಿಕ್ಕಾಪಟ್ಟೆ ಬುದ್ಧಿವಂತರು ಇದಕ್ಕೆಲ್ಲ ಮಾರು ಹೋಗ್ತಾರಾ ಏನು ಅನ್ಸುತ್ತೇನೆ ಖಂಡಿತ ಹೋಗೋಲ್ಲ ನಿಮಗೆ ಗೊತ್ತಿರ್ಬೋದು ಹಲವಾರು ಚುನಾವಣೆಗಳು ನೋಡಿದ್ದೀರಾ ಸಿದ್ದರಾಮಯ್ಯವರು ಎಷ್ಟು ಭಾಗ್ಯಗಳು ಕೊಟ್ಟರು ಅವರೇ ಸೋತ್ಬಿಟ್ರು ಮೂವತ್ತೈದು ಸಾವಿರ ಲೀಡಲ್ಲಿ ಚಾಮುಂಡಿನಲ್ಲಿ ಅಂತೆ ಹದಿನೆಂಟು ಜನ ಮಂತ್ರಿಗಳು ಸೋತಿದ್ದಾರೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಎಸ್ ಎಂ ಕೃಷ್ಣ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಐ ಟಿ ಬಿ ಟಿ ತಂದಿದ್ದೆ ಅವರು ಅಂಥ ಒಂದು ಅಭಿವೃದ್ಧಿ ಮಾಡಿದಂಥ ಕರ್ನಾಟಕದಲ್ಲಿ ಎಸ್ ಎಂ ಅವರು ಅವರಲ್ಲಿ ಇಪ್ಪತ್ತ್ಮೂರು ಜನ ಮಂತ್ರಿಗಳು ಸೋತಿದ್ದರು ಹಂಗಾಗಿ ಜನ ನಮ್ಮ ಕರ್ನಾಟಕ ಜನ ಭಾಳ ಬುದ್ಧಿವಂತಿದ್ದಾರೆ ಅದು ಎಸ್ ಎಂಪುರ ಕ್ಷೇತ್ರದವರು ಲ್ಯಾಂಡ್ ಆಡಿಸಿದ್ದಾರೆ ಇದ್ದಾರೆ ಅವರು ಇದ್ದಾರೆ ಸ್ವಂತ ಮನೆಯವರು ಇದ್ದಾರೆ ಎಲ್ಲ ವಿವೇಚನೆ ಮಾಡಿ ಮತದಾನವನ್ನು ಮಾಡ್ತಾರೆ ಖಂಡಿತ ಅವರು ಮತದಾನ ಮಾಡೋದಂಥ ತೀರ್ಪು ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಡಿಸಿಷನ್ ಮಾಡೋ ಶಕ್ತಿ ನಮ್ಮ ಯಶವಂತಪುರ ಕ್ಷೇತ್ರ ಜನಕ್ಕೆ ಇದೆ ಖಂಡಿತ ಮಾಡ್ತಾರೆ ಈ ಸರಿ ಅವ್ರನ್ನ ಸೋಲ್ಸ ಸೋಲ್ಸ್ತಾರೆ ಜೆಡಿಎಸ್ ಖಂಡಿತ ಬರುತ್ತೆ ಎಸ್ ನೋಡಿದ್ರಲ್ಲ ಇದು ಯಶವಂತಪುರ ಎಮ್ ಎಲ್ ಎ ಅಭ್ಯರ್ಥಿ ಜವರೇಗೌಡ ಅವರ ಮಾತು